ಅಸ್ಸಲಾಮು ಅಲೈಕುಂ ಚಂಗಾಯ್ ಮಾರ. ನಮಸ್ತೆ ಸ್ನೇಹಿತರೆ, ಆತ್ಮೀಯರೇ, ಎಲ್ಲರಿಗೂ ನನ್ನ ನಮಸ್ತೆ. ನಾನಿವತ್ತು ಸ್ವೀಟ್ ತಗೊಂಡು ಬಂದಿದ್ದೀನಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇದ್ರದ್ದು ಡೋ ಸಿಕ್ಕೋದು ಅರಬ್ ಕಂಟ್ರಿಯಲ್ಲಿ ಅಂತ ಹೇಳ್ತಾರೆ, ಆದರೆ ಈಗ ಹೇಳ್ತಾರೆ ಮ್ಯಾಂಗ್ಳೂರಲ್ಲಿ ಸಹ ಸಿಗ್ತದೆ ಅಂತ ಹೇಳ್ತಾರೆ. ಇದು ಹೀಗಿರ್ತದೆ, ಸೇವಿಗೆ ಹಾಗೆ ಇದೆ. ಇದು ಸಣ್ಣ ಸೇವಿಗೆಯಲ್ಲಿ ಸಹ ಮಾಡ್ತಾರೆ, ಅಷ್ಟು ರುಚಿ ಬರೋದಿಲ್ಲ. ನಾನು ಮಾಡಿ ನೋಡಿದ್ದೀನಿ, ಆದರೆ ರುಚಿ ಬರೋದಿಲ್ಲ. ಇದರಲ್ಲೇ ಮಾಡಿದರೆ ತುಂಬ ರುಚಿ ಇರ್ತದೆ. ಇದು ಇವತ್ತು ಈ ಡಿಶ್ ಮಾಡೋದು ನಮ್ಮ ಸೊಸೆ. ಇದಕ್ಕೆ ಬೇಕಾಗಿರೋಂಥ ಸಾಮಾನು ಕಂಡೆನ್ಸ್ಡ್ ಮಿಲ್ಕ್ 200 ಗ್ರಾಮು, ಇದಕ್ಕಿಂತ ಜಾಸ್ತಿನೂ ಬೇಕಾಗ್ಬೋದು. ಇದೆಲ್ಲ ಅದ್ರ ಒಳಗೆ ಫಿಲ್ಲಿಂಗ್ ಮಾಡೋಕ್ಕೆ, ಇದನ್ನೆಲ್ಲ ಕಾಯಿಸಿಬಿಟ್ಟು ಅದರೊಳಗೆ ಫಿಲ್ಲಿಂಗ್ ಮಾಡೋದಿದು. ಚೀಸ್, ಮೊಸರೆಲ್ಲ ಚೀಸ್ ತಗೊಂಡಿದ್ದೀನಿ. ನನಗೆ ಕ್ರೀಮ್ ಚೀಸ್ ಸಿಕ್ಕಿಲ್ಲ, ಇದಕ್ಕೆ ಹಾಕೋದು ಕ್ರೀಮ್ ಚೀಸ್. ಅದು ಸಿಕ್ಕದೇ ಇದ್ದದ್ದಕ್ಕೆ ನಾನು ಮೊಸರೆಲ್ಲ ಚೀಸ್ ತಗೊಂಡಿದ್ದೀನಿ. ಕ್ರೀಮ್, ಫ್ರೆಶ್ ಕ್ರೀಮ್. ಬಟರ್ 2 ಪ್ಯಾಕ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ಮಾತ್ರ 2 ಸ್ಪೂನ್, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್. ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇದು ಪುಡಿ 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 ಮಾಡಬೇಕು, ಚಿಕ್ಕ ಚಿಕ್ಕ ಪೀಸ್ ಆಗಬೇಕು. ಮಿಕ್ಸಿಲಿ ಆದರೆ ತುಂಬ ಸಣ್ಣಕ್ಕಾಗ್ತದೆ, ಅದಕ್ಕೆ ನಾವು ಕೈಯಲ್ಲೇ ಮಾಡುವ. ಇದು ಮತ್ತು ಇದು ಸಿಕ್ಕಿದ್ರು ಸಹ ಫ್ರೀಸರಲ್ಲೇ ಇಡಬೇಕು, ಏನಾದರೂ ಫ್ರಿಜ್ಜಲ್ಲಿ ಇಟ್ಟರೆ ಇದು ಭೂಷಣ ಬಂದುಬಿಡ್ತದೆ. ಇದನ್ನು ಬಟರಲ್ಲಿ ಮಿಕ್ಸ್ ಮಾಡಬೇಕು. ಬಟರನ್ನು ಇದಕ್ಕೆ ಡೋಗೆ ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಬಟರನ್ನು ಫ್ರೀಸರಿಂದ ತೆಗೆದು ರೂಮ್ ಟೆಂಪ್ರೇಚರ್ ಬರೋ ತನಕ, ಸ್ವಲ್ಪ ಮೆಲ್ಟ್ ಆಗೋ ತನಕ ಸ್ವಲ್ಪ ಹೀಗೆ ಇರಲಿ, ಆಗ ಡೋಗೆ ಮಿಕ್ಸ್ ಮಾಡೋಕ್ಕೆ ಸರಿ ಹೋಗ್ತದೆ. ಹೀಗೆ ಬರಬೇಕಿದು. ಒಂದು 2 ಕಪ್ ಹಾಲು ಕಾಯಿಸ್ಬೇಕು, ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ. ಅದು ಕುದೀತಾ ಇರುವಾಗ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಅದಕ್ಕೆ ಹಾಕಿ ಕುದಿಸ್ಬೇಕು. ಹಾಲು ಕುದಿಯುವಾಗ ಈ ಪೇಸ್ಟನ್ನು ಅದಕ್ಕೆ ಹಾಕಬೇಕು, ಹಾಲಿಗೆ ಹಾಕಬೇಕು. ಇಷ್ಟು ಸಾಕು. ಈಗ ಇದನ್ನು ಆಫ್ ಮಾಡಿ ಚೀಸ್ ಹಾಕಬೇಕು. ಯಾವ 2 ಚೀಸ್ ಇದೆಯಲ್ಲ, 2 ಥರದ್ದು, ಯಾವ ಚೀಸ್ ಹಾಕೋದು ಇದಕ್ಕೆ? ಇದಕ್ಕೆ ಕುದಿತಾ ಇರುವಾಗ ನಾವು ಪ್ರೊಸೆಸ್ ಚೀಸ್ ಹಾಕೋದು, ಅದು ಮೊಸರೆಲ್ಲ ಚೀಸ್, ಮತ್ತು ನಾವು ಫಿಲ್ಲಿಂಗ್ ಹಾಕಿ ಗಾರ್ನಿಶ್ ಮಾಡ್ತೇವಲ್ಲ ಅದಕ್ಕೆ ಮೊಸರೆಲ್ಲ ಚೀಸ್ ಹಾಕೋದು. ಆ್ಯಕ್ಚುಲಿ ಇದ್ರಾಗಿ ನಾವು ಹಾಕಬೇಕಾದದ್ದು ಕ್ರೀಮ್ ಚೀಸ್. ನಮಗೆ ಈಗ ಲಾಕ್ಡೌನ್ ಆದ್ದರಿಂದ ನಮಗೆ ಕ್ರೀಮ್ ಚೀಸ್ ಅವೈಲೇಬಲ್ ಇರಲಿಲ್ಲ, ಸೊ ಅದಕ್ಕೆ ನಾವು ಪ್ರೊಸೆಸ್ ಚೀಸ್ ಹಾಕ್ತಾ ಇದ್ದೇವೆ. ಇದು ಕಂಪ್ಲೀಟ್ಲಿ ಮೆಲ್ಟ್ ಆಗಬೇಕು. ಆಫ್ ಮಾಡಿ ಮೆಲ್ಟ್ ಮಾಡಿ, ಹಾಲಿದು ಬಿಸಿಯಲ್ಲೇ ಮೆಲ್ಟ್ ಆಗ್ತದೆ ಅದು. ಇದಾಗಿದೆ. ಇದು ಒಂದೊಂದೇ ಸ್ಟೆಪ್ ಮಾಡಬೇಕು. ಡೋನ ಅದು ಬಟರಲ್ಲಿ ಮಿಕ್ಸ್ ಮಾಡಬೇಕು, ಅದನ್ನು ಒಂದು ಪಕ್ಕಕ್ಕಿಡಬೇಕು, ಮತ್ತು ಇದನ್ನು ಒಂದು ಸಲ ಇದನ್ನು ಮಾಡಬೇಕು, ಇದೊಂದು ಕ್ರೀಮ್ ಮಾಡಬೇಕು, ಮತ್ತು ಇನ್ನೊಂದು ಸಲ ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಫ್ರೆಶ್ ಕ್ರೀಮನ್ನು ಬೀಟ್ ಮಾಡಬೇಕು. ಒಂದು ಪಾತ್ರೆಗೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಫ್ರೆಶ್ ಕ್ರೀಮ್ ಹಾಕಿ ಒಂದು ಎಲೆಕ್ಟ್ರಿಕ್ ಬೀಟರಲ್ಲಿ ಮಾಡಿ. ಇಲ್ದಿದ್ರೆ ಇದಂತೂ ಇದ್ದೇ ಇರ್ತದೆ, ಅದು ಇದಿಲ್ಲದೆ ಇದ್ದರೆ ಇದರಲ್ಲಿ ಮಾಡಿ. ಐಸ್ ಕ್ರೀಮ್ ಕಂಟೆನ್ಸಿ ಬರಬೇಕು ಇದು ಕ್ರೀಮು, ಅಷ್ಟು ಮಾಡಿ. ಇಷ್ಟು ಬರಬೇಕು, ಇಷ್ಟು ದಪ್ಪ ಬರಬೇಕಿದು. ಒಂದು ಸ್ಪೂನ್ ಎಸೆನ್ಸ್ ಹಾಕಿ, ವೆನಿಲಾ ಎಸೆನ್ಸ್ ಹಾಕಿ ಅದು ಮಿಕ್ಸ್ ಮಾಡ್ಕೊಳ್ಳಿ. ಮೂರನೇ ಸ್ಟೆಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಆ್ಯಕ್ಚುಲ್ ಪ್ರೊಸೀಜರ್. ಇದು ಉದ್ದಾಗೋದಂತಾದರೆ ನೀವು ಹಾಲು ಕುದಿಸುವಾಗನೇ ಫ್ರೆಶ್ ಕ್ರೀಮ್ ಮಿಲ್ಕ್ ಮೇಡ್ ಹಾಕಿ ಕುದಿಸಿ ಅದ ನಂತರ ಕಾರ್ನ್ ಸ್ಟಾರ್ಚಿದು ಸ್ಲರಿ ಹಾಕಿದರೆ ಆಯಿತು, ಅದು ಸ್ವಲ್ಪ ಬೇಗ ಆಗ್ತದೆ. ಇದು ಸಾಕು, ಸುಮ್ಮನೆ ಮಿಕ್ಸ್ ಮಾಡೋದಷ್ಟೇ. ಇದು ಈಗ ನಮ್ಮದು ಕುನಾಫದ್ದು ಫಿಲ್ಲಿಂಗ್ ರೆಡಿ ಇದೆ. ಈಗ ನಾವು ಕುನಾಫದ್ದು ರೆಡಿ ಮಾಡುವ. ನಾರ್ಮಲಿ ತಗೊಳ್ಳೋದಂತಾದರೆ ಇಂಥದ್ದೇ ಒಂದು ಪಾತ್ರೆ ಸ್ವಲ್ಪ ಹೈಟ್ ಆಗಿರ್ತದೆ, ಅದಕ್ಕೆ ಫುಲ್ ಬಟರ್ ಹಾಕಿ ಮತ್ತೆ ಸೆಟ್ಟಿಂಗ್ ಮಾಡ್ತಾರೆ. ಬಟ್ ಈ ಪ್ರೊಸೀಜರ್ ಸ್ವಲ್ಪ ಕಷ್ಟ, ಮತ್ತು ಸ್ವಲ್ಪ ಆಚೀಚೆ ಎಲ್ಲ ಬಿದ್ದು ರಗಳೆ ಆಗ್ತದೆ. ಸೊ ಅದಕ್ಕೆ ನಾವು
ಒಂದು ಫ್ರೈಂಗ್ ಪ್ಯಾನ್ ಥರ ತಗೊಳ್ಳೋದು, ಅದಕ್ಕೆ ಫುಲ್ ಬಟರ್ ಕೋಟ್ ಹಾಕಿದ್ದೇನೆ. ಸರಿಯಾಗಿ ಕೋಟ್ ಹಾಕಿದ ನಂತರ ಈಗ ನಾವು ಸೆಟ್ ಮಾಡ್ತೇವೆ. ಫಸ್ಟಿಗೆ ತಿನ್ನಾಗಿ ಹಾಕಬೇಕು, ದಪ್ಪ ಇರಬಾರ್ದು. ಅದ ನಂತರ ಇದಕ್ಕೆ ನಮ್ಮ ಫಿಲ್ಲಿಂಗ್ ಹಾಕುವ. ಇದ ಮುಂಚೆ ಒಂದು ಮೊಜರೆಲ್ಲಾ ಚೀಸ್ ಇದೊಂದು ಟಾಪಿಂಗ್ ಕೊಡುವ. ಚೀಸ್ ಕುನಾಫ್ ಅಂತ ಆದ ನಂತರ ಸ್ವಲ್ಪ ಚೀಸ್ ಜಾಸ್ತಿ ಇದ್ರೆ ಒಳ್ಳೆಯದು. ಮೊಜರೆಲ್ಲಾ ಚೀಸ್ ಅದ ನಂತರ ಇದು ಕವರ್ ಮಾಡಿ ಸೈಡಲ್ಲೆಲ್ಲ ಸ್ವಲ್ಪ ರೌಂಡ್ ಶೇಪ್ ಬರಲಿ. ಸೊ ಇದನ್ನೀಗ ನಾವು ಹೀಟ್ ಮಾಡೋದು. ಇನ್ನೊಂದು ಲಾಸ್ಟ್ ಸ್ಟೆಪ್ ಇದೆ, ಇದು ಸಕ್ಕರೆ ಸಿರಪ್ ಮಾಡಿ ಅದ್ರ ಮೇಲೆ ಹಾಕೋದು. ಒಂದು ಕಪ್ ಸಕ್ಕರೆಗೆ ಒಂದು ಕಪ್ ನೀರು ಹಾಕಿ ಸಕ್ಕರೆ ಕರಗೋ ತನಕ ಬಿಸಿ ಮಾಡಿ. ಅಷ್ಟೇ ಸಾಕು, ಜಾಸ್ತಿ ಏನು ಬಿಸಿ ಮಾಡಬೇಡಿ. ಪಾಕ ಬರ್ಸ್ಬೇಡಿ. ಗುಲಾಬ್ ಜಾಮೂನ್ಗೆ ಸಕ್ಕರೆ ಪಾಕ ಮಾಡ್ತಿರಲ್ಲ ಹಾಗೆ. ಇದಕ್ಕೆ ಬೇಕಾದ್ರೆ ಕೇಸರಿ ದಳ ಸಹ ಹಾಕ್ಬೋದು, ನನ್ನ ಹತ್ರ ಅದಿಲ್ಲ. ಬೇಕಾದ್ರೆ ಸ್ವಲ್ಪ ಕಲರು ಹಾಕ್ಬೋದು. ನಾನು ಕಲರ್ ಆರ್ಟಿಫಿಷಿಯಲ್ ಕಲರ್ ಏನು ಯೂಸ್ ಮಾಡೋದಿಲ್ಲ. ನಾನು ಸುಮ್ಮನೆ ಒಂದು ಏಲಕ್ಕಿ ಬೇಕಾದ್ರೆ ಹಾಕ್ತೇನೆ, ಹಾಕಿ ಸಿರಪ್ ಮಾಡ್ಕೊಳ್ತೇನೆ. ಇದನ್ನ ಹೀಗೆ ಶಿಫ್ಟ್ ಮಾಡಿ ಹೀಗೆ ಮಾಡಿ ಇದು ಸ್ವಲ್ಪ ಹೊತ್ತು ಕಾಯ್ಬೇಕಷ್ಟೇ. ಇದು ನಿಮಗೆ ಸಕ್ಕರೆ ಪಾಕ ಮತ್ತು ಸಕ್ಕರೆ ಸಿರಪ್ ನಿಮಗೆ ಆಪ್ಷನಲ್. ಸಿಹಿ ಜಾಸ್ತಿ ತಿಂದೇ ಇದ್ದವ್ರು ಹಾಕಬೇಡಿ, ಅದೇ ಸಿಹಿಯಾಗಿರ್ತದೆ. ಮಿಲ್ಕ್ ಮೇಡ್ ಅದೇ ಕಂಡೆನ್ಸ್ಡ್ ಮಿಲ್ಕೇ ಸಿಹಿಯಾಗಿರ್ತದೆ, ಕ್ರೀಮು ಸ್ವಲ್ಪ ಸಿಹಿ ಬರ್ತದೆ. ಇದು ಬೇಕಾದರೆ ಹಾಕ್ಕೊಂಡು ನೀವು ಸರ್ವ್ ಮಾಡಿ, ಸರ್ವ್ ಮಾಡುವಾಗ ಇದು ಹಾಕಬೇಕು. ಸ್ವಲ್ಪ ಬಿಸಿ ಸಹ ಇರ್ತದೆ, ಆ ಚೀಸ್ ಬಾಯಿಗೆ ತಿನ್ನುವಾಗ ಸಿಕ್ಕುವಾಗ ತುಂಬ ಖುಷಿ ಆಗ್ತದೆ. ಇದು ಕುನಾಫ ರೆಡಿಯಾಗಿದೆ. ಇದು ಹೀಗೂ ತಿನ್ಬೋದು, ಸಕ್ಕರೆ ನೀರು ಹಾಕಿ ತಿನ್ಬೋದು. ಮತ್ತು ಇದ್ರ ಮೇಲೆ ಪಿಸ್ತಾ ಪುಡಿ ಮಾಡಿ ಹಾಕ್ತಾರೆ. ಹಾಗೂ ನಿಮಗೆ ಹೇಗೆ ಬೇಕೋ ಹಾಗೆ ತಿನ್ನಿ. ಮನೆಯಲ್ಲೇ ಇರಿ, ಆರೋಗ್ಯವಾಗಿರಿ. ಅರ್ಜೆಂಟ್ ಇದ್ರೆ ಮಾತ್ರ ಹೊರಗೆ ಹೋಗಿ, ಇಲ್ಲದಿದ್ರೆ ಸೇಫ್ ಆಗಿರಿ, ಮನೆಯಲ್ಲೇ ಇರಿ. ಮನೆಗಿಂತ ಸೇಫ್ ಹೊರಗೇನು ಅಲ್ಲ.